ನಿಮ್ಮ ಮಾತೇತೀನಿ. ಯಾವುದೇ ಪಕ್ಷ ಇರ್ಲಿ, ಎಲ್ಲಾ ಪಕ್ಷದವರು ಮನೆಗೆ ಬಿಡ್ತಾರ. ನಿಮ್ಮಲ್ಲಿ ತಾಕತ್ ಇದ್ದವ್ರ, ನಿಮ್ ಮನೆಗೆ ಒಂದ್ ಮಗ ಅರಿಂದಾಗ ಒಂದ್ ಮಗ ಹಿಂದೂ ರಕ್ಷಣೆಗಾಗಿ ಹಿಂದೂ ಸಂಘಟನೆಗಳ ತೊಡಗಿಸ್ಕೊಂಡ ಪಕ್ಷ ಭೇದ ಮಾಡ್ತೀವಿ ಏನ್ ಸೇರಿದೀವಿ. ಇಂದು ಮತ್ತೊಂದ್ರ ಸುಮಾರು 1000 ಹರ್ಷಗಳು ಕಾಣ್ತಾ ಇದಾವೆ. ಇಂದು ಹರ್ಷ ಪಂದ್ಯ ಆಗಿದ್ದಾಗ ಅವ್ರ ತಾಯಿ ಒಂದೇ ಮಾತು ಹೇಳಿದ್ರು, ಇಂದು 1000 ಜನ 1000 ರಾಜಕಾರಣಿಗಳು ಅವ್ರ ಮನೆಗೆ ಹೋಗಿ ಎಲ್ಲರೂ ದೇಣಿಗೆ ಪಡ್ಲಕ್ಕೆ ಇಚ್ಛೆ ಪಡ್ತಾ ಇದ್ರು. ಆದ್ರೆ ಅವ್ರ ತಾಯಿ ಒಂದೇ ಮಾತು ಹೇಳಿದ್ರು, ನಮ್ಗೆ ರೊಕ್ಕ ಬೇಡ, ರೂಪಾಯಿ ಬೇಡ, ಏನ್ ಬೇಕಂದ್ರೆ ಯಾರು ನನ್ನ ಮಗನಿಗೆ ಕೊಲೆ ಮಾಡ್ಯಾರ, ಅವ್ರಿಗೆ ಹಿಡಿತಕ್ಕಂತ ಕೆಲಸ ಆಗ್ಬೇಕಂತಕ್ಕಂತ ಅವ್ರ ತಾಯಿ ಹೇಳ್ತಾರೆ. ಇವತ್ತೆಲ್ಲ ರಾಜಕಾರಣಿಗಳು ಅವ್ರ ಮನೆಗೆ ಹೋಗ್ತಾ ಇದಾರೆ. ಆ ರಾಜಕಾರಣಿಗೆ ನಿಮ್ಮ ಮಾತು ಹೇಳ್ತೀನಿ, ಯಾವುದೇ ಪಕ್ಷ ಇರ್ಲಿ, ಎಲ್ಲಾ ಪಕ್ಷದವರು ಅವ್ರ ಮನೆಗೆ ಬಿಡ್ತಾರ. ನಿಮ್ಮಲ್ಲಿ ತಾಕತ್ ಇದ್ದವ್ರ, ನಿಮ್ ಮನೆಗೆ ಒಂದ್ ಮಗ ಅರಿಂದಾಗ ಒಂದ್ ಮಗ ಹಿಂದೂ ರಕ್ಷಣೆಗಾಗಿ ಹಿಂದೂ ಸಂಘಟನೆಗಳ ತೊಡಗಿಸ್ಕೊಂಡ ರಾಜಕಾರಣಿಗಳು ಯಾರೇ ಇರ್ಲಿ, ಅವ್ರದ್ದು ಒಂದ್ ಮಗ ಆರ್ಮಿಗೆ ಹೋಗ್ಬೇಕು, ಒಂದ್ ಮಗ ಹಿಂದೂ ಸಂಘಟನೆಗೆ ಇರ್ಬೇಕು. ಆ ತಾಕತ್ ಇದ್ರು ಅವ್ರಿಗೆ ಮನೆಗೆ ಬರ್ಬಿಡ್ಬೇಕು. ಎದುರು ಯಾರು ಭೀ ಮನೆಗೆ ಬರ್ಬಿಡ್ಬೇಕು. 5 ಲಕ್ಷ 10 ಲಕ್ಷ ಏನ್ ಬಿಕ್ಕಿ ಕೊಡ್ತಾರ ಅವರು, ಅವ್ರ ಮನೆ ದೇಶದಲ್ಲಿ ಇಂತ ಹಿಂದೂ ರಕ್ಷಣೆ ಆಗಬೇಕು. ಎಲ್ಲ ಯಾವುದೇ ಸರ್ಕಾರ ಇರಲಿ, ತೀವ್ರವಾಗಿ ಖಂಡನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ತ್ವರಿತವಾಗಿ 8 ದಿನದಲ್ಲಿ ಆ ಸಂಘಟನೆಗಳು ಏನು ದೇಶ ವಿರೋಧ ಸಂಘಟನೆಗಳಿವೆ ನಿಷೇಧ ಮಾಡಬೇಕು. ಇಲ್ಲ ರಾಜ್ಯಾದ್ಯಂತ ಹೊತ್ತಿ ಉರಿಬೇಕಂತಕ್ಕಂತ ಮಾತು ಹೇಳ್ತೀವಿ. ಹಚ್ಚರಿ ಬೆಂಕಿ ಎಲ್ಲ ಕಡೆ ಏನಾಗಿದ್ದಾಗ ಒಬ್ಬ ಹಿಂದೂ ಉಳಿ ಸತ್ತಾನಂದ್ರೆ ಅವ್ರಿಗೆ ಸೈಲೆಂಟ್ ತಯಾರಿರ್ಬೇಕು. ಇವತ್ತು ಒಂದ್ ದಿನ ಚೋಸ ಬಂದ್ ನಡೆಯಲ್ಲ, 8 ದಿನ ನಿಷೇಧ ಆಗಿಲ್ಲ. ಅಂಬೇಡ್ಕರ್ ಚೌಕದಾಗ ಬಸ್ಸಿ ಉರಿ ಹಚ್ಚಲ್ಲ, ನಾವು ಆಗಿದಾಗ ಎಲ್ಲರೂ ತಯಾರಿದ್ರಲ್ಲ.